ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತಾ ಇದೀವಿ. ಮತ್ತೆ ಬಂದಾಗಲಿದೆ ಶಿರಾಡಿ ಘಾಟ್. ಮುಂಗಾರು ಕಾಲಿಡುತ್ತಲೇ ಸಂಚಾರಕ್ಕೆ ಅಡ್ಡಿಯಾಗುವಂತ ಎಲ್ಲಾ ಚಾನ್ಸಸ್ ಗಳು ಕೂಡ ಇದೆ. ಇನ್ನೂ ಪೂರ್ಣಗೊಂಡಿಲ್ಲ ತಡೆಗೋಡೆ ಕಾಮಗಾರಿ. ನೋಡ್ತಾ ಇದ್ವಿ, ಇಲ್ಲಿ ಶಿರಾಡಿ ಘಾಟ್ ಅನ್ನೋದೇ ಒಂದು ದೊಡ್ಡ ರಾಡಿ ಆಗ್ಬಿಟ್ಟಿದೆ. ಇಲ್ಲಿ ಈಗಾಗಲೇ 10 ಕಡೆ ಕುಸಿತವಾಗಿದೆ ಘಾಟ್ ರಸ್ತೆ. ಅಲ್ಲಲ್ಲಿ ಗುಡ್ಡಗಳು ಕುಸಿಯುತ್ತಲೇ ಇದೆ. ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಕಾಮಗಾರಿ. ಬೇಸಿಗೆಯಲ್ಲಿ ಆಗಿಲ್ಲ, ಈಗ ಮಳೆಗಾಲದಲ್ಲಿ ಶುರು ಮಾಡುವಂತ ಎಲ್ಲಾ ಚಾನ್ಸಸ್ ಗಳು ಕೂಡ ಇರುವಂತದ್ದು. ಜನರ ಪ್ರಾಣದ ಜೊತೆ ಅಧಿಕಾರಿಗಳು ಚಲ್ಲಾಟವನ್ನ ಆಡ್ತಾ ಇದ್ದಾರೆ. ಹಿಡಿಶಾಪ ಆಗ್ತಲೇ ಸಾಕ್ತಾ ಇದೆ ಅಲ್ಲಿನ ಸಂಚಾರ. ಯಾವಾಗ ನೋಡಿದ್ರು ಕೂಡ ಇಲ್ಲಿ ಇದ್ದಿದ್ದೇ ಪ್ರಾಬ್ಲಮ್ ಅನ್ನೋ ತರ ಜನ ಅಲ್ಲಿ ಓಡಾಡುವಂತವರು ಹಿಡಿಶಾಪವನ್ನ ಹಾಕಿ ಅಲ್ಲಿ ಸಂಚಾರವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ರಸ್ತೆ ಇದು. ಒಟ್ಟು 13 ಕಿಲೋಮೀಟರ್ ಉದ್ದದ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ರಸ್ತೆ ನಿರ್ಮಾಣ ಮಾಡಿದ್ದು ಓಷಿಯನ್ ಕನ್ಸ್ಟ್ರಕ್ಟರ್. ಇವರು ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿದ್ರು. ಇವರು ಎಷ್ಟೇ ನಿರ್ಮಾಣ ಮಾಡಿದ್ರು ಕೂಡ ಕಳಪೆಯಿಂದ ಕೂಡಿದೆ. ಮತ್ತು ಒಂದ್ ಕಡೆ ತಡೆಗೋಡೆಯನ್ನ ಕೂಡ ನಿರ್ಮಿಸಿಲ್ಲ. ರಸ್ತೆ ನಿರ್ಮಿಸಿ ತಡೆಗೋಡೆ ನಿರ್ಮಿಸಿರ್ಲಿಲ್ಲ ಓಷಿಯನ್ ಕನ್ಸ್ಟ್ರಕ್ಷನ್ ಅವರು. ಕಳೆದ ವರ್ಷ ಶಿರಾಡಿ ಘಾಟ್ನಲ್ಲಿ 12 ಕಡೆ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ರಸ್ತೆ ಬಂದ್ ಮಾಡಿತ್ತು ರಾಜ್ಯ ಸರ್ಕಾರ. ಮತ್ತೊಂದ್ ಕಡೆ 13 ಕಿಲೋಮೀಟರ್ ಉದ್ದಕ್ಕೂ ತಡೆಗೋಡೆ ನಿರ್ಮಾಣಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ತಡೆಗೋಡೆ ನಿರ್ಮಿಸಲು ಇನ್ನೂ 60 ಕೋಟಿ ಬೇಕು ಅಂತ ಕಂಪನಿಗ ಬೇಡಿಕೆ ಇಟ್ಟಿದೆ. 100 ಕೋಟಿ ಸಾಲೋದಿಲ್ಲ, 160 ಕೋಟಿಗೆ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಈ ವೇಳೆ ರಸ್ತೆ ಪರಿಶೀಲನೆಯನ್ನ ಮಾಡಿತ್ತು ಕೇಂದ್ರದ ತಜ್ಞರು ಮಾಡಿದ್ರು ಅಲ್ಲಿ ಬಂದು. ತಡೆಗೋಡೆ ನಿರ್ಮಾಣಕ್ಕೆ 25 ಕೋಟಿ ಸಾಕು ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಆದ್ರೆ ರಾಜ್ಯ ಸರ್ಕಾರದಿಂದ 41 ಕೋಟಿ ಬೇಕು ಅಂತ ವರದಿಯನ್ನ ನೀಡಲಾಗಿದೆ. 41 ಕೋಟಿ ರೂಪಾಯಿ ವೆಚ್ಚದ ಅಂದಾಜು ಪಟ್ಟಿ ಕೂಡ ರೆಡಿ ಆಗಿದೆ. ತಯಾರಿಸಿದ ಅಂದ್ರೆ ಈ ಒಂದು ಅಂದಾಜು ಪಟ್ಟಿಯನ್ನ ತಯಾರಿಸಿದೆ ಸರ್ಕಾರ. ತಡೆಗೋಡೆ ನಿರ್ಮಾಣಕ್ಕೆ ಉತ್ತರ ಭಾರತದ ಕಂಪನಿಗೆ ಟೆಂಡರ್ ಅನ್ನ ನೀಡಲಾಗ್ತಾ ಇದೆ. ಓಷಿಯನ್ ಕನ್ಸ್ಟ್ರಕ್ಷನ್ ನಿಂದ 20 ಕೋಟಿಯನ್ನ ಈಗ ಆಲ್ರೆಡಿ ವಾಪಸ್ ಕೂಡ ಪಡೆದಿದೆ ಸರ್ಕಾರ. ಹಳೆಯ 20 ಕೋಟಿ ಜೊತೆಗೆ 21 ಕೋಟಿ ಸೇರಿಸಿ ಕಾಮಗಾರಿಯನ್ನ ಮಾಡುವುದಕ್ಕೆ ರೆಡಿ ಆಗಿದೆ. ಒಟ್ಟು 41 ಕೋಟಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಟೆಂಡರ್ ಕೆಲ ದಿನಗಳಲ್ಲೇ ಶುರುವಾಗಲಿರುವಂತದ್ದು. ತಡೆಗೋಡೆ ಕಾಮಗಾರಿ ಶುರುವಾಗುತ್ತೆ. ಒಟ್ಟಿನಲ್ಲಿ ಮಳೆಗಾಲದಲ್ಲಿ ಮತ್ತೆ ಗುಡ್ಡ ಕುಸಿಯುವಂತ ಸಾಧ್ಯತೆ ಹಿನ್ನೆಲೆಯಲ್ಲಿ ಮಳೆಗಾಲಕ್ಕೂ ಮುಂಚೆಯೇ ರಸ್ತೆ ಬಂದಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತೆ ಶಿರಾಡಿ ಘಾಟ್ ಬಂದಾಗುವಂತ ಚಾನ್ಸಸ್ ಗಳು ಇರುವಂತದ್ದು. ಯಾಕೆಂದ್ರೆ ಈಗ ಆಲ್ರೆಡಿ ನೋಡಿದಿರಾ, ಸಾಕಷ್ಟು ಬಾರಿ ಈ ಒಂದು ಶಿರಾಡಿ ಘಾಟ್ ರಿಪೇರಿ ಆಗ್ತಾನೆ ಇದೆ. ಮತ್ತು ಒಂದ್ ಕಡೆ ಸಿಮೆಂಟ್ ರೋಡ್ ಮಾಡಿದ್ರು ಕೂಡ ಅಲ್ಲೂ ಕೂಡ ತಪ್ಪಿಲ್ಲ. ಎಲ್ಲಾ ಕಡೆನೂ ಕೂಡ ಆ ಸಿಮೆಂಟ್ ರೋಡ್ ಒಂದ್ ಕಡೆ ಕಳಪೆ ಮಟ್ಟದಿಂದ ಕೂಡಿದ್ರೆ, ಮತ್ತು ಒಂದ್ ಕಡೆ ಅಲ್ಲಿ ತಡೆಗೋಡೆ ನಿರ್ಮಾಣ ಮಾಡದೇ ಇರುವಂತದ್ದು ಅಲ್ಲಿನ ವಾಹನ ಸಂಚಾರರಿಗೂ ಕೂಡ ವಾಹನ ಸವಾರರಿಗೂ ಕೂಡ ಡೈಲಿ ಹೇಗಪ್ಪ ಅಲ್ಲಿ ಸ್ವಲ್ಪ ಮಿಸ್ ಆದ್ರೂ ಕೂಡ ಸೀದಾ ಕೆಳಗೆ. ಯಾಕೆಂದ್ರೆ ಎಲ್ಲ ಕೂಡ ಗುಡ್ಡ, ಅಲ್ಲಿ ಗುಡ್ಡದ ನಡುವೆ ಇರುವಂತ ರೋಡ್ಗಳು. ಇಂತಹ ಸಂದರ್ಭದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಇಲ್ಲಿ 100 ಕೋಟಿ ವೆಚ್ಚದಲ್ಲಿ 13 ಕಿಲೋಮೀಟರ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಆ 13 ಕಿಲೋಮೀಟರ್ ನಲ್ಲಿ ಎಲ್ಲೂ ಕೂಡ ತಡೆಗೋಡೆಯನ್ನ ನಿರ್ಮಾಣ ಮಾಡಿರಲಿಲ್ಲ. ಅದಕ್ಕೂ ಕೂಡ ಎಕ್ಸ್ಟ್ರಾ ಟೆಂಡರ್ ಅನ್ನ ಕೊಡಬೇಕಂತೆ. ಎಕ್ಸ್ಟ್ರಾ ಟೆಂಡರ್ ಅಂದ್ರೆ ಅದಕ್ಕೆ ಸಪರೇಟ್ ಈಗ 60 ಕೋಟಿ ಕೊಡಿ ಅಂತ. 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಂತ ಓಷಿಯನ್ ಕನ್ಸ್ಟ್ರಕ್ಷನ್ ಅವರು ಈಗ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಮತ್ತೊಂದ್ ಕಡೆ ಕೇಂದ್ರದ ತಜ್ಞರು ಕೂಡ ಬಂದು ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾವ ರೀತಿಯಾಗಿ ಅಲ್ಲಿ ತಡೆಗೋಡೆಯನ್ನ ನಿರ್ಮಾಣ ಮಾಡಬೇಕು, ಎಷ್ಟು ವೆಚ್ಚ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರು ವರದಿಯನ್ನ ಕೂಡ ಕೊಟ್ಟಿರುವಂತದ್ದು. 25 ಕೋಟಿ ಬೇಕಾಗುತ್ತೆ ತಡೆಗೋಡೆ ನಿರ್ಮಾಣಕ್ಕೆ ಅಂತ ವರದಿಯನ್ನ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಸರ್ಕಾರ ಇನ್ನೂ ಒಂದು 15 ಕೋಟಿ ಜಾಸ್ತಿ ಮಾಡಿ 41 ಕೋಟಿ ಬೇಕು ಅಲ್ಲಿ ತಡೆಗೋಡೆಯನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ವರದಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಓಷಿಯನ್ ಕನ್ಸ್ಟ್ರಕ್ಷನ್ ಅವರು 60 ಕೋಟಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನು ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಪಟ್ಟಿಯನ್ನ ಸಿದ್ಧ ಮಾಡಿಕೊಂಡಿದೆ. 41 ಕೋಟಿಗೆ ಟೆಂಡರ್ ಅನ್ನ ಕೂಡ ಕರೆಯಲಿದೆ. ಒಟ್ಟಿನಲ್ಲಿ ಮತ್ತೆ ಅಲ್ಲಿ ರಿಪೇರಿ ಶುರುವಾಗುತ್ತೆ. ಅಂದ್ರೆ ಇಲ್ಲಿ ಮಳೆ ಆರಂಭಕ್ಕೂ ಮುನ್ನ
ಎಲ್ಲಾ ರೀತಿಯಲ್ಲೂ ಕೂಡ ಬಂದಾಗುವಂತ ಚಾನ್ಸಸ್ ಇದೆ. ಫಸ್ಟ್ ಈ ರೋಡ್ ಒಂದು ಕಳಸ ಆಗಿದೆ, ಆದಮೇಲೆ ಸೈಡ್ ಬೀಳದನ್ನ ಅವರು ಮಳೆಗಾಲ ಮುಂಚೆ ಮಾಡಬೇಕಿತ್ತು. ಈ ಮಳೆಗಾಲ ಬಂದಾಗ ಇನ್ನು ಮುಟ್ಟಿಕೊಂಡ್ರೆ ಅದು ಇದ್ದದ್ದು ಜರಿತದೆ. ಕಳಸರ್ತಿ ಅಷ್ಟೇ, ಇದು ಎಷ್ಟು ವರ್ಷ ಆದರೂ ಜರಿಯುವಂಥ ಜಾಗ ಆಗಿರಲಿಲ್ಲ. ಇವರು ಜೆ ಸಿ ಪಿ ಅಲ್ಲಿ ಅದನ್ನು ಅಗತ್ಯ ಮಾಡಿ ಲೂಸ್ ಮಾಡಿದರು. ಲೂಸ್ ಮಾಡಿದ ಮೇಲೆ ಮತ್ತೆ ಮಳೆ ಬಂದಾಗ ಏನಾಯಿತು, ಈ ಲೂಸ್ ಇದ್ದದನ್ನೆಲ್ಲ ಬಂಡೆ ಕೆಳಗೆ ಬಂದಿದೆ. ಈಗ ಅದು ಮಳೆಗೆ ಮುಟ್ಟುವ ಮುಂಚೆನೇ ಅದನ್ನು ವಾಲ್ವ್ ಮಾಡಿ ಅದಕ್ಕೇನೋ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಬೇಕಿತ್ತು. ಆದರೆ ಈ ಮಳೆ ಟೈಮ್ ಬಂದು ಇನ್ನೂರು ಶುರು ಮಾಡ್ತಾರೆ, ಇಲ್ಲಿ ಜನಗಳಿಗೆ ಭಾರಿ ತೊಂದರೆ ಮಾಡ್ತಾರೆ. ತೊಂದರೆ ಮಾಡ್ತಾರೆ ಅಂದರೆ ಇನ್ನು ಬಂದ್ ಮಾಡ್ತಾರೆ. ಬಂದ್ ಮಾಡಿದ ಕೂಡಲೇ ಏನಾಗ್ತದೆ, ಆ ಕಡೆಯಿಂದ ಮಂಗಳೂರು ಹಾಸನ ಸಕಲೇಶ್ವರ ಕಡೆಯಿಂದ ಆಸ್ಪತ್ರೆ ಹೋಗೋದು ಮಂಗಳೂರು ಕಡೆ, ಎಷ್ಟೋ ಜೀವ ಹೋಗಿದೆ ಕಳಸರ್ತಿ. ಈ ಸರಿ ಅಷ್ಟೇ, ಈ ರೋಡ್ ಬಂದಾದರೆ ಶಾಲೆ ಮಕ್ಕಳಿಗೆ ತೊಂದರೆ ಆಗ್ತದೆ, ಮತ್ತು ಜನರಿಗೆ ಹುಷಾರಿಲ್ಲದೆ ಮಾರನಹಳ್ಳಿ ಸೈಡಿಂದ ಎಲ್ಲ ಬರುವುದು ಕಳಸರ್ತಿ ಮೂಡಿಗೆರೆ ಮೇಲೆ ಸುತ್ತಾಡಿ ಬರುವಷ್ಟು. ಬಂದ ತಕ್ಷಣ ಇವರು ತಡೆಗೋಡೆ ನಿರ್ಮಿಸಬೇಕು ಅಂತೇಳಿ ರೋಡ್ ಬ್ಲಾಕ್ ಮಾಡಬೇಕು ಅಂತ ಹೇಳುವಂಥ ಒಂದು ಮಾಹಿತಿ ಬಂದಿದೆ. ಅದು ಈ ಮಳೆಗಾಲದಲ್ಲಿ ಮಾಡುವಂಥ ಕೆಲಸ ಅಲ್ಲ. ಬೇಸಿಗೆ ಇಷ್ಟು ಟೈಮು ಬೇಸಿಗೆ ಇದ್ದು ಕೆಲಸ ಮಾಡದೆ ಬಾಕಿ ಮಾಡಿ ಮಳೆಗಾಲದಲ್ಲಿ ಕಾಮಗಾರಿ ಕೆಲಸವನ್ನು ಪ್ರಾರಂಭಿಸಿಕೊಂಡು ರೋಡು ಬಂದ್ ಮಾಡುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತ ಕಾಣ್ತಾ ಇದೆ. ಹೌದು, ಮಳೆಗಾಲದಲ್ಲಿ ಗುಡ್ಡೆ ಕುಸಿಯುವಂಥ ಸಾಧ್ಯತೆ ಇದೆ, ಮತ್ತು ಸೈಡು ಕಟ್ಟಿದಂಥ ವಾಲ್ಗಳು ಬಲ್ಟಿಯಾಗುವಂಥ ಸಾಧ್ಯತೆ ಇದೆ. ಇದು ಬಂದ್ ಮಾಡುವಂಥದ್ದು ಪ್ರತಿ ವರ್ಷ ಬಂದ್ ಮಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ಬಂದ್ ಮಾಡ್ತಿದ್ದಾರೆ, ಬೇಸಿಗೆ ಓಪನ್ ಮಾಡ್ತಾ ಇದ್ದಾರೆ, ಇದೇ ಕೆಲಸ ಮಾಡ್ತಾ ಇದ್ದಾರೆ. ಒಂದು 5-6 ವರ್ಷದಿಂದ ನೋಡ್ತಾ ಇದ್ದೇವೆ ನಾವು. ಈ ಸರಿ ಬಂದು ನೋಡಿದ್ರೆ ಅಲ್ಲಿನ ಸ್ಥಳೀಯರು ಯಾವ ರೀತಿಯಾಗಿ ಏನ್ ಮಾತನಾಡ್ತಿದ್ರು ಅಂತ, ಆಲ್ಮೋಸ್ಟ್ ಒಂದು 6-7 ವರ್ಷದಿಂದ ಇದೇ ರೀತಿಯಾದಂತ ಪರಿಸ್ಥಿತಿ. ಮಳೆಗಾಲದಲ್ಲಿ ಬಂದ್ ಮಾಡ್ತಾರೆ, ಬೇಸಿಗೆಗಾಲದಲ್ಲಿ ಸ್ವಲ್ಪ ಶುರು ಮಾಡ್ತಾರೆ, ಮತ್ತೆ ಸುಮ್ಮನೆ ಆಗ್ತಾರೆ ಅಂತ. ಆದ್ರೆ ಕಳೆದ ಬಾರಿ ಎಲ್ಲಾ ರೀತಿಯಲ್ಲೂ ಕೂಡ ಹಣವನ್ನ ಕೊಟ್ಟಿ ಅಲ್ಲಿ ಕಾಮಗಾರಿ ಪೂರ್ಣ ಮಾಡೋದಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿತ್ತು, 100 ಕೋಟಿಯನ್ನ ಕೂಡ ಕೊಡಲಾಗಿತ್ತು. ಆದ್ರೂ ಕೂಡ ಸರಿಯಾದಂತ ವ್ಯವಸ್ಥೆಯನ್ನ ಮಾಡಿಲ್ಲ. ಒಂದು ಶಿರಾಡಿ ಘಾಟ್ ನಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳಿದೆ, ಇನ್ನು ಯಾವ ರೀತಿಯಾಗಿ ತಡೆಗೋಟೆಯನ್ನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಮುಂದಾಗಿದೆ ಸರ್ಕಾರ ಅನ್ನುವ ಕುರಿತಂತೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಕಲ್ಲಡ್ಕ ಒಂದು ವಾಕ್ಥ್ರೂವನ್ನು ಮಾಡಿದ್ದಾರೆ, ನೋಡ್ಕೊಂಡು. ವೀಕ್ಷಕರೇ, ಶಿರಾಡಿ ಘಾಟ್ನ ಒಟ್ಟು 26 ಕಿಲೋಮೀಟರ್ ರಸ್ತೆಯಲ್ಲಿ, ಅಂದರೆ ಮೊದಲು 13 ಕಿಲೋಮೀಟರ್ ಏನು ರಸ್ತೆ ನಿರ್ಮಾಣ ಆಗಿತ್ತು, ವಾಪಸ್ 13 ಕಿಲೋಮೀಟರ್ ಏನು ಇಲ್ಲಿ ಕಾಮಗಾರಿ ನಡೆಯಿತ್ತು. ಆದರೆ ಈ 13 ಸೇರಿ 26 ಕಿಲೋಮೀಟರ್ ಏನಿದೆ, ಅಲ್ಲಿ ಸುಮಾರು 10 ಕಡೆಗಳು ಈಗಾಗಲೇ ಬಿದ್ದುಕೊಂಡಿರುವಂಥದ್ದು. ಅಂದರೆ ಸೈಡ್ ನಾವು ವಾಲ್ಗಳನ್ನು ಬಿದ್ದುಕೊಂಡಿದೆ, ರಸ್ತೆಗಳನ್ನು ಹಾಳಾಗಿರುವಂಥದ್ದು. ಇನ್ನು ನಾವು ನೋಡ್ಬೋದು ಕೆಲವು ಕಡೆಗಳಲ್ಲಿ ಸುಮಾರು 50 ಮೀಟರ್ಗಿಂತ ಉದ್ದಕ್ಕೆ ಏನು ವಾಲ್ಗಳನ್ನು ಬಿದ್ದಿರುವಂಥದ್ದು ಯಾವ ರೀತಿಯಲ್ಲಿದೆ ಹೇಳ್ಕೊಂಡು ನೋಡ್ಕೊಬೋದು ಸ್ಥಿತಿ. ಇಲ್ಲಿ ಅದಕ್ಕೇನು ಆಧಾರ ಕೊಡುಗಳೆಲ್ಲ ಏನು ವ್ಯವಸ್ಥೆಗಳು ಇಲ್ಲ, ಇಲ್ಲಿಗೆ ಕೇವಲ ಏನು ಏನು ವಾಲ್ ಇವೆ, ಯಾವ ಸ್ಥಿತಿಯಲ್ಲಿದೆ, ಎಷ್ಟು ದೂರದಲ್ಲಿ ಅಂದರೆ ನಾವು ಇಲ್ಲಿ ನೋಡ್ಕೋಬೋದು. ಇಲ್ಲಿ ಟರ್ಪಲ್ ಕೂಡ ಹಾಕಲಾಗಿದೆ, ಅಂದರೆ ಲಾಸ್ಟ್ ಟೈಮ್ ಇಲ್ಲಿ ಮಣ್ಣು ಇಲ್ಲಿ ಕುಸಿಬಾರ್ದು ಟರ್ಪಲ್ ಹಾಕಿದ್ರು, ಆದಮೇಲೆ ಯಾವುದೇ ರೀತಿಯಲ್ಲಿ ಕಾಮಗಾರಿ ನಡೆದಿಲ್ಲ ಅಂತ ಹೇಳ್ಕೊಂಡು ಇದೊಂದು ಸ್ಪಷ್ಟ ಉದಾಹರಣೆ ಆಗಿದೆ ಇಲ್ಲಿ ಟರ್ಪಲ್ ಹರಿದಿರುವಂಥದ್ದು. ಇನ್ನು ಈ ಕಡೆಗಳಲ್ಲಿ ಅಂದರೆ ಏನು ರಸ್ತೆ ಬದಿಗಳಲ್ಲಿ ಏನು ಮಣ್ಣು ಹಾಕಲಾಗಿದೆ, ಈ ಮಣ್ಣು ಇನ್ನೂ ಕೂಡ ಹಸಿ ಹಸಿ ಆಗಿರುವಂಥದ್ದು. ಈಗಲೂ ಕೂಡ ಇದಕ್ಕೆ ಟೈರ್ ಏನು ಅದು ವಾಹನಗಳ ಟೈರ್ ಹೋದರೆ ಇವತ್ತು ಕೂಡ ಒಳಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಅಂದರೆ ಒಂದು ವೇಳೆ ಟೈರ್ ಹೋದರೆ ಇಲ್ಲಿನ ಪಕ್ಕಕ್ಕೆ ಏನು ವಾಹನಗಳು ಬಿದ್ದು ಅಲ್ಲಿ ಪ್ರಾಣಹಾನಿ ಆಗುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಇಲ್ಲಿ ಜನಪ್ರತಿನಿಧಿಗಳು ಇದ್ದರು, ಏನು ಅಧಿಕಾರಿಗಳು ಇದ್ದರು, ಅವರ ಗಮನಕ್ಕೆ ಕೂಡ ಸಾಕಷ್ಟು ಬಂದಿದೆ. ಆದರೆ ಯಾರು ಕೂಡ ಇದರ ಬಗ್ಗೆ ಗಮನ ಹರಿಸಿಲ್ಲ, ಗುಡ್ಡಗಳು ಕೂಡ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಇಲ್ಲಿ ಯಾರ ರೀತಿಯಲ್ಲಿ ಯಾವ ರೀತಿಯ ಸ್ಪಂದನೆ ಮಾತ್ರ ಇಲ್ಲಿ ದೊರೆತಲೇ ಇಲ್ಲ. ಎಷ್ಟು ವರ್ಷಗಳ ಕಾಲ ಇಲ್ಲಿ ಏನು ರೋಡ್ ಕನ್ಸ್ಟ್ರಕ್ಷನ್ ಆಯಿತು, ಕಾಮಗಾರಿ ನಡೀತು, ಆ ಕಾಮಗಾರಿ ನಡೆದರೂ ಕೂಡ ಇಲ್ಲಿ ಯಾವ ರೀತಿಯಲ್ಲಿ ಫಲಿತಾಂಶ ಇಲ್ಲಿವರೆಗೆ ಬಂದಿಲ್ಲ. ಮಳೆಗಾಲದ ಮುನ್ನ ಈ ವಾಪಸ್ ಈಗ ರಸ್ತೆಗಳನ್ನು ಈ ಶಿರಾಡಿಘಟ್ಟ ರಸ್ತೆಯನ್ನು ಮುಚ್ಚುವ ಸಾಕಷ್ಟು ಒಂದು ಯೋಜನೆ ಕೂಡ ರೂಪಿಸಲಾಗಿದೆ. ಯಾಕಂದರೆ ಇಲ್ಲಿ ಕಾಮಗಾರಿಗೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ, ಸಮಸ್ಯೆ ಆಗುವ ನಿಟ್ಟಿನಲ್ಲಿ ಈಗ ಏನು ಇಲ್ಲಿನ ರಸ್ತೆಯನ್ನು ಮುಚ್ಚುವ ಸಾಧ್ಯತೆ ಕೂಡ ಇದೆ. ಆದರೆ ಇಷ್ಟು ವರ್ಷಗಳ ಕಾಲ ಸಾಕಷ್ಟು ತಿಂಗಳಿಂದ ಇಲ್ಲಿ ಕಾಮಗಾರಿ ಕೂಡ ನಡೆದಿತ್ತು, ಅದಕ್ಕೆ ಸಾಕಷ್ಟು ಹಣ ಕೂಡ ಪೂರೈಕೆ ಮಾಡಲಾಗಿತ್ತು. ಆದರೆ ಈ ಹಣ ಏನಾಯಿತು, ಇಲ್ಲಿ ಕಾಮಗಾರಿ ಇನ್ನೂ ಯಾಕೆ ಪೂರ್ಣಗೊಂಡಿಲ್ಲ? ಸಚಿವ ಏನು ರೇವಣ್ಣ ಅವರು ಕೂಡ ಸಾಕಷ್ಟು ಆಶ್ವಾಸನೆ ನೀಡಿದರು, ಸಚಿವ ಏನು ಯು ಟಿ ಖಾದರ್ ಕೂಡ ಆಶ್ವಾಸನೆ ನೀಡಿದರು, ಸಂಸದ ನಳಿನ್ ಕುಮಾರ್ ಕೂಡ ಆಶ್ವಾಸನೆ ನೀಡಿದರು. ಆದರೆ ಈಗ ಈ ಸಚಿವರು ಸಂಸದರು ಎಲ್ಲಿದ್ದಾರೆ? ಯಾಕೆ ಜನರ ಸಮಸ್ಯೆಗಳನ್ನು ಇವರಿಗೆ ಅರ್ಥ ಆಗ್ತಿಲ್ಲ? ಇಲ್ಲಿ ಕಾಮಗಾರಿ ಇನ್ನೂ ಯಾಕೆ ಪೂರ್ಣಗೊಂಡಿಲ್ಲ? ಇವರು ಯಾಕೆ ಅಧಿಕಾರಿಗಳನ್ನು ಪ್ರಶ್ನಿಸ್ತಿಲ್ಲ? ಈಗೆ ಸಂಬಂಧಪಟ್ಟಂತೆ ಯಾಕೆ ಇವರು ಯಾವುದೇ ಕ್ರಮಗಳನ್ನು ಕೈಗೊಳ್ತಿಲ್ಲ? ಇವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಎಂಬ ಕ್ವಶನ್ ಕೂಡ ಇಲ್ಲಿ ಒಂದು ಜನರಿಂದ ಬಂದಿರುವಂಥದ್ದು. ಮತ್ತು ಈ ಬಾರಿ ಇಲ್ಲಿನ ಏನು ರಸ್ತೆಗಳನ್ನು ಬಂದ್ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ಎಂಬ ನಿಟ್ಟಿನಲ್ಲಿ ಕೂಡ ಜನರು ಈಗಾಗಲೇ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಈ ಬಗ್ಗೆ ಜನರು ಒಂದು ವೇಳೆ ಏನು ಇಲ್ಲಿ ರಸ್ತೆಯನ್ನು ಬಂದ್ ಮಾಡಿದರೆ
ಪ್ರತಿಭಟನೆ ಮಾಡುವಂತಹ ಎಚ್ಚರಿಕೆ ಕೂಡ ಜನರಿಗೆ ಇಲ್ಲಿ ನೀಡುವಂತದ್ದು. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಭರತ್ರಾಜ್ ಕಲ್ಲಾಡ್ಕ, ನ್ಯೂಸ್ 18 ಕನ್ನಡ, ಶಿರಾಡಿ. ನೋಡ್ತಾ ಇದ್ದೀರಾ ಇಲ್ಲಿ ಶಿರಾಡಿ ಘಾಟ್ನ ರಾಡಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನ. ಯಾವಾಗ್ಲೂ ಕೂಡ ಪ್ರತಿ ಬಾರಿ ಕೂಡ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಇದ್ದಿದ್ದೇ ಸಮಸ್ಯೆ ಅನ್ನುವ ಲೆಕ್ಕಾಚಾರ ಆಗ್ಬಿಟ್ಟಿದೆ ವಾಹನ ಸವಾರರಿಗೆ. ಸೊ ಹೀಗಾಗಿ ಅಲ್ಲಿ ಹೋಗ್ಬೇಕು ಅಂದ್ರೆ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಇನ್ನೇನ್ ಮುಚ್ಚಿಬಿಟ್ಟಿರ್ತಾರೆ ಅನ್ನುವ ಮನಸ್ಥಿತಿ ಕೂಡ ಅಲ್ಲಿನ ಓಡಾಡುವಂತ ವಾಹನ ಸಂಚಾರರಿಗೆ, ವಾಹನ ಸವಾರರಿಗೆ ಎದುರಾಗಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಶಿರಾಡಿ ಘಾಟ್ಗೆ ಸಾಕಷ್ಟು ಹಣವನ್ನ ಸುರಿದು ಎಲ್ಲೋ ಒಂದ್ ಕಡೆ ಸಿಮೆಂಟ್ ರೋಡ್ ಅನ್ನ ಕೂಡ ಮಾಡಿ 13 ಕಿಲೋಮೀಟರ್ ಸಿಮೆಂಟ್ ರೋಡ್ ಅನ್ನ ಮಾಡಿದ್ರು, 100 ಕೋಟಿ ವೆಚ್ಚವನ್ನ ಮಾಡಿ, ಆದ್ರೆ ತಡೆಗೋಡೆಯನ್ನ ಮಾತ್ರ ನಿರ್ಮಾಣ ಮಾಡಿಲ್ಲ ಅಂದ್ರೆ ಇನ್ ಯಾವ ಲೆವೆಲ್ಗೆ ಯಾವ ಟೆಂಡರ್ ಅನ್ನ ಕರೆದು ಇವರು ನಿರ್ಮಾಣವನ್ನ ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ದುಡ್ಡು ಹೊಡೆಯೋದು ಒಂದೇ ಲೆಕ್ಕಾಚಾರ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಈಗ ಸಪರೇಟ್ ಆಗಿ ತಡೆಗೋಡೆಗೆ ಒಂದು ಟೆಂಡರ್ ಅನ್ನ ಕರೀತಾ ಇದ್ದಾರೆ, ಅದಕ್ಕೆ ಒಂದ್ ಕಡೆ ಕನ್ಸ್ಟ್ರಕ್ಷನ್ ಕಂಪನಿ ಅವರು 60 ಕೋಟಿ ಕೊಡಿ ಅಂತ ಕೇಳ್ತಾ ಇದ್ರೆ, ಮತ್ತೊಂದ್ ಕಡೆ ರಾಜ್ಯ ಸರ್ಕಾರ 41 ಕೋಟಿ ಅಂತ ಹೇಳ್ತಾ ಇದೆ, ಇನ್ನೊಂದ್ ಕಡೆ ಸೆಂಟ್ರಲ್ ಗವರ್ಮೆಂಟ್ 25 ಕೋಟಿ ಸಾಕು ಅಂತ ಹೇಳ್ತಾ ಇದೆ. ಇದೆಲ್ಲದರ ಮಧ್ಯೆ ಈಗ ಟೆಂಡರ್ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಅದ ಟೆಂಡರ್ ಅನ್ನ ಕೂಡ ಕರೆಯೋದಕ್ಕೆ. ಆದ್ರೆ ಮಳೆಗಾಲದ ಸಂದರ್ಭದಲ್ಲಿ ಈಗ ಶುರು ಮಾಡ್ತಾ ಇದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ನಿಮಗೂ ಕೂಡ ಗೊತ್ತಿದೆ, ಸಿಮೆಂಟ್ ನ ತಡೆಗೋಡೆಯನ್ನ ಕಟ್ಟುವಂತ ಸಂದರ್ಭದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಗಳು ಎದುರಾಗುತ್ತೆ ಅಂತ. ಯಾಕೆಂದ್ರೆ ಈಗ ಕಟ್ಟುವಂತ ಸಂದರ್ಭದಲ್ಲಿ ಅದು ಸರಿಯಾಗಿ ನಿಲ್ಲೋದು ಇಲ್ಲ, ಮತ್ತೊಂದ್ ಕಡೆ ಮಳೆ ಬಂದಂತ ಸಂದರ್ಭದಲ್ಲಿ ಕೊಚ್ಕೊಂಡು ಕೂಡ ಹೋಗುತ್ತೆ ಆ ತಡೆಗೋಡೆಗಳನ್ನ ಕಟ್ಟಿದಂತಹ ಸಂದರ್ಭದಲ್ಲಿ. ಸೊ ಹೀಗಾಗಿ ಬೇಕಾಬಿಟ್ಟಿಯಾಗಿ ಇಲ್ಲಿ ದುಡ್ಡೊಡೆಯುವ ನಿಟ್ಟಿನಲ್ಲಿ ಈ ರೀತಿಯಾದಂತ ಕೆಲಸಗಳನ್ನ ಮಾಡ್ತಾ ಇದ್ದಾರ ಅನ್ನುವ ಪ್ರಶ್ನೆಗಳು ಒಂದ್ ಕಡೆ ಎದ್ದೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಅಲ್ಲಿನ ಶಾಲಾ ಕಾಲೇಜಿಗೆ ಹೋಗುವಂತ ಮಕ್ಕಳಾಗಿರ್ಬೋದು, ಹಾಗೆ ದಿನನಿತ್ಯ ಓಡಾಡುವಂತ ವಾಹನ ಸವಾರರಾಗಿರ್ಬೋದು, ಎಲ್ಲರೂ ಕೂಡ ಹಿಡಿ ಶಾಪವನ್ನ ಹಾಕಿ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಅಟ್ಲೀಸ್ಟ್ ಈಗ್ಲಾದ್ರೂ ಸರಿ ಹೋಗುತ್ತೆ ಅಂತ ಅನ್ಕೊಂಡ್ರೆ ಈಗ್ಲೂ ಕೂಡ ಮತ್ತೆ ಈ ಒಂದು ರಸ್ತೆಯನ್ನ ಬಂದ್ ಮಾಡೋದಕ್ಕೆ ಮುಂದಾಗಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ.